ನಮಸ್ಕಾರ, ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವ ಸುದ್ದಿಗಳನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬರ್ ಆಗಿ ನಂತರ ಬೆಲ್ ಐಕನ್ ಕ್ಲಿಕ್ ಮಾಡಿ ಕೆಲವೊಮ್ಮೆ ನಿಮಗೆ ತಿಳಿಯದ ನಿಮ್ಮ ಅಕ್ಕಪಕ್ಕದ ಸ್ಥಳಗಳ ಸುದ್ದಿಗಳನ್ನು ನಮ್ಮ ಚಾನೆಲ್ ಮೂಲಕ ವೀಕ್ಷಿಸಬಹುದು. ನಿಮಗಾಗಿ ಸುದ್ದಿ ತಲುಪಿಸುವ ನಮ್ಮ ಶ್ರಮಕ್ಕೆ ಮರೆಯದೆ ಒಂದು ಲೈಕ್ ನೀಡಿ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ನೀರು ಪ್ರತಿನಿತ್ಯ ಮನುಷ್ಯನಿಗೆ ವಿವಿಧ ಕಾರಣಗಳಿಂದ ಬಳಕೆಗೆ ಬರುತ್ತದೆ. ಅದರಲ್ಲೂ ಮುಖ್ಯವಾಗಿ ಕುಡಿಯಲು ಹಾಗೂ ನಿತ್ಯದ ಬಳಕೆಗೆ ನೀರಿನ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಅತಿ ಮುಖ್ಯವಾಗಿದೆ. ನೀರಿಲ್ಲ ಅಂದ್ರೆ ಜೀವನವೇ ಇಲ್ಲ. ಆದ್ರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ನೀರಿನ ಅಭಾವ ಇನ್ನಿಲ್ಲದಂತೆ ಕಾಡತೊಡಗಿದೆ. ಇವತ್ತು ಏನು ಕಾರ್ಯಕ್ರಮ, ಜಲಶಕ್ತಿ ಅಭಿಯಾನ ಒಂದು ಕಾರ್ಯಕ್ರಮ ಪುರಸಭಾ ನೆಲಮಂಗಲ ವತಿಯಿಂದ ಇವತ್ತು ಏರ್ಪಡಿಸಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುಷ್ಠಾನದಡಿ ಇವತ್ತು ಜಲಶಕ್ತಿ ಯೋಜನೆ ಅಭಿಯಾನದಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಮ್ಮ ಪುರಸಭೆ ವತಿಯಿಂದ ಸದಸ್ಯರು ಮತ್ತು ಶಾಸಕರ ಒಂದು ನೇತೃತ್ವದಲ್ಲಿ ನಡೆಯಿತು. ಮುಂದಿನ ದಿನಗಳಲ್ಲಿ ಮನುಷ್ಯನಿಗೆ ನೀರಿಲ್ಲದೆ ಉಂಟಾಗುವ ತೊಂದರೆಗಳನ್ನರಿತ ಸರ್ಕಾರ ಜನಜಾಗೃತಿ ಮೂಡಿಸಲು ಮುಂದಾಗಿದ್ದು ಪ್ರತಿಯೊಬ್ಬರಲ್ಲೂ ನೀರಿನ ಸಂರಕ್ಷಣೆಯ ಅರಿವಿನ ಮೊಳಕೆ ಚಿಗುರೊಡೆಯಲು ಪ್ರಾರಂಭವಾಗಿದೆ. ಇದರ ಉದ್ದೇಶ ನೀರಿನ ಬಗ್ಗೆ ಸಾರ್ವಜನಿಕರಿಗೆ ಯಾವ ಥರ ಮಿತವಾಗಿ ಬೆಳೆಸಬೇಕು ಮತ್ತು ಅದರ ಸರಬರಾಜು ಯಾವ ಥರ ನಾಗರಿಕರಿಗೆ ತಲುಪಬೇಕು ಮತ್ತು ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮಳೆ ಕೊಯ್ಲು ಪದ್ಧತಿ ಮುಖಾಂತರ ಅದನ್ನು ಸಪ್ರೇಟಾಗಿ ಒಂದು ಸಂತರ ಮಾಡಿಕೊಂಡು ಅದನ್ನು ಮಳೆಯ ನೀರನ್ನ ಆ ಒಂದು ಸಂಪಿಗೆ ಮಾಡಿಕೊಂಡು ಗಿಡಗಳಿಗೆ ನೀರು ಹಾಕುವ ಮುಖಾಂತರ ಮತ್ತು ಇತರೆ ಪಾತ್ರೆಗಳಿಗೆ ಮತ್ತು ಗಾಡಿ ವೆಹಿಕಲ್ಗಳ ಮುಖಾಂತರ ಈ ಒಂದು ನೀರನ್ನು ಬಳಸಲು ಈ ಒಂದು ಯೋಜನೆ ಉಪಯುಕ್ತವಾಗಿದೆ. ಇನ್ನು ಸರ್ಕಾರ ಮಳೆ ನೀರು ಕೊಯ್ಲು ಹಾಗೂ ಜಲ ಸಂರಕ್ಷಣೆಯ ಬಗ್ಗೆ ಜನಜಾಗೃತಿ ಮೂಡಿಸುತ್ತಿದ್ದು ಅಂತರ್ಜಲ ವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ರೂಪಿಸುತ್ತಿದೆ. ನಮ್ಮ ಪುರಸಭಾ ವತಿಯಿಂದ ನಾವು ಸಾರ್ವಜನಿಕರಿಗೆ ತಿಳಿಸುವುದು ಏನೆಂದರೆ ನಾವು ಈಗಾಗಲೇ 15/10/2019 ಒಳಗಾಗಿ ಎಲ್ಲ ಆಸ್ತಿ ಮಾಲೀಕರು ಮತ್ತು ನಮ್ಮ ಸಾರ್ವಜನಿಕರು 30-40 ಮೇಲ್ಪಟ್ಟ ಮನೆಗಳ ಒಂದು ಮಾಲೀಕರು ಇದನ್ನು ಕಡ್ಡಾಯವಾಗಿ ಮಳೆ ಕೊಯ್ಲು ಪದ್ಧತಿನ ಇದನ್ನು ಅಳವಡಿಸಬೇಕು ಅಂತ ಈಗಾಗಲೇ ಸಾರ್ವಜನಿಕರಿಗೆ ಅರಿವು ಮೂಡಿಸಿದೆ. ಪ್ರತಿ ಮನೆ ಮನೆಗೂ ಪ್ರತಿ ವಾಣಿಜ್ಯ ಕಟ್ಟಡಗಳಿಗೂ ಒಂದು ಕರಪತ್ರ ಮೂಲಕ ಈಗ ನಾವು ಮನೆ ಮನೆಗೆ ಹಂಚಿಕೆ ಮುಖಾಂತರ ಮಾಡ್ತಾ ಇದ್ದೀವಿ. ಇದರ ಸಹಾಯವನ್ನು ಸಾರ್ವಜನಿಕರು ಪಡ್ಕೋಬೇಕು. ಇದರ ಒಂದು ಪುರಸಭಾ ವತಿಯಿಂದ 5,000 ರೂಪಾಯಿಗಳ ಒಂದು ಸಹಾಯಧನವನ್ನು ಸಹ ನಾವು ನೀಡ್ತಾ ಇದ್ದೇವೆ. ಯಾರು ಮಾಲೀಕರು ಆ ಮಳೆ ಕೊಯ್ಲು ಇದನ್ನು ಪದ್ಧತಿಯನ್ನು ಅಳವಡಿಸ್ಕೊಂಡು ಛಾಯಾಚಿತ್ರ ಮೂಲಕ ನಮ್ಮ ಪುರಸಭೆಗೆ ಅರ್ಜಿ ಸಲ್ಲಿಸಿದರೆ ಅದನ್ನು ನಾವು ಸ್ಥಳ ಪರಿಶೀಲನೆ ಮಾಡಿದರೋ ಇಲ್ವೋ ಅನ್ನೋದು ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಪುರಸಭೆ ಮುಖಾಂತರ 5,000 ರೂಪಾಯಿಗಳನ್ನು ನಾವು ನೀಡ್ತೇವೆ. ಅದರಂತೆಯೇ ನೆಲಮಂಗಲ ಪಟ್ಟಣದ ಪುರಸಭಾ ಕಾರ್ಯಾಲಯದ ವತಿಯಿಂದ ಅಂತರ್ಜಲ ವೃದ್ಧಿಸುವ ಹಾಗೂ ಜಲ ಸಂರಕ್ಷಣೆಯ ಅರಿವು ಮೂಡಿಸುವ ಸಲುವಾಗಿ ಜಲಶಕ್ತಿ ಅಭಿಯಾನ 2019 ವಾಕಥಾನ್, ಮ್ಯಾರಥಾನ್, ಸೈಕಲ್ ಜಾಥಾ ಮತ್ತು ಕ್ಯಾಂಡಲ್ ಜಾಥಾ ಕಾರ್ಯಕ್ರಮವನ್ನು ಪಟ್ಟಣದ ಪ್ರವಾಸಿ ಮಂದಿರದಿಂದ ಪುರಸಭೆಯವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಜಲಶಕ್ತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಹಲವು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಜಲ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಾನು ಮಧು. ನಮಸ್ಕಾರ.